ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಮನೆ ಊಟದ ಭವಿಷ್ಯ ನಿರ್ಧಾರ ಆಗಲಿದೆ ನಟ ದರ್ಶನ್ ನನಗೆ ಮನೆ ಊಟ ಬೇಕು ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಇವತ್ತು ಈ ಅರ್ಜಿ ವಿಚಾರಣೆ ಪ್ರಾರಂಭ ಆಗಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ದರ್ಶನ್ ಅರ್ಜಿ ವಿಚಾರಣೆ ನಡೀತಾ ಇದೆ ಒಂದ್ ಕಡೆಯಲ್ಲಿ ದರ್ಶನ್ ಪರ ವಕೀಲರು ವಾದ ಮಂಡಿಸ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಎಸ್ ಪಿ ಪಿ ಕೂಡ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ ನಟ ದರ್ಶನ್ ಪರ ವಕೀಲ ರಾಘವೇಂದ್ರ ವಾದ ಮಾಡ್ತಾ ಇದ್ದಾರೆ ಕಾನೂನಿನಲ್ಲಿರುವ ಅಂಶಗಳನ್ನ ವಾದಿಸ್ತೇನೆ ಕೈದಿ ನಿಗದಿತ ಅವಧಿಯಲ್ಲಿ ಹೊರಗಿನ ಊಟವನ್ನು ಪಡೆಯಬಹುದು ವಿಚಾರಣಾಧೀನ ಕೈದಿಗೆ ತನಗೆ ಬೇಕಾದ ಆಹಾರ ವ್ಯವಸ್ಥೆಗೆ ಅವಕಾಶ ಇದೆ ಅಥವಾ ಕುಟುಂಬದವರಿಂದ ಪಡೆಯುವ ಅವಕಾಶನೂ ಇದೆ ಅಂಡರ್ ಟ್ರಯಲ್ ಪ್ರನರ್ಗೆ ವ್ಯವಸ್ಥೆ ಮಾಡುವ ಅವಕಾಶ ಇದೆ ದರ್ಶನ್ಗೆ ಜೈಲು ಊಟ ಜೀರ್ಣವಾಗದೆ ಅತಿಸಾರ ಆಗ್ತಾ ಇದೆ ಹೀಗಾಗಿ ಖಾಸಗಿ ಊಟ ಹಾಸಿಗೆಯನ್ನ ಕೇಳಲಾಗ್ತಾ ಇದೆ ದರ್ಶನ್ ಆರೋಗ್ಯ ವರದಿ ಇಮೇಲ್ ಮೂಲಕ ಸಲ್ಲಿಸಲಾಗಿದೆ ಹೈಕೋರ್ಟ್ ಆದೇಶ ಓದಿದ ದರ್ಶನ್ ಪರ ವಕೀಲ ರಾಘವೇಂದ್ರ ಹಿಂದಿನ ಕೇಸ್ ಗಳನ್ನು ಉಲ್ಲೇಖಿಸಿ ವಕೀಲ ರಾಘವೇಂದ್ರ ವಾದ ಮಂಡಿಸ್ತಾ ಇದ್ದಾರೆ ಮನೆ ಊಟದ ಪರವಾಗಿ ಹಲವು ತೀರ್ಪುಗಳು ಇದೆ ಅಂತ ರಾಘವೇಂದ್ರ ವಾದ ಮಂಡಿಸ್ತಾ ಇದ್ದಾರೆ ಅಂದ್ರೆ ಈ ಹಿಂದೆ ಕೆಲವು ಕೇಸಸ್ಗಳಲ್ಲಿ ಮನೆ ಊಟಕ್ಕೆ ಸಮ್ಮತಿಯನ್ನು ಕೊಡಲಾಗಿದೆ ಸೊ ಆ ಒಂದು ಕೇಸ್ನನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ನೋಡಿ ಆ ಕೇಸಲ್ಲಿ ಹೀಗೆ ಊಟ ಕೇಳಿದ್ರು ಅವ್ರಿಗೆ ಮನೆ ಊಟ ಕೊಟ್ಟಿದ್ದರು ಅವಕಾಶ ಇದೆ ಕಾನೂನಲ್ಲಿ ಹೀಗೆ ನನ್ನ ಕಕ್ಷಿದಾರರಿಗೂ ಕೂಡ ನೀವು ಮನೆ ಊಟ ಕೊಡಬೇಕು ಅವ್ರಿಗೆ ಪಾಪ ಭಾಳ ಕಷ್ಟ ಆಗ್ತಾ ಇದೆ ಜೈಲು ಊಟ ಜೀರ್ಣ ಇಲ್ಲ ಅವರಿಗೆ ಇಲ್ಲ ಜೈಲು ಊಟವನ್ನು ವಾಂತಿ ಬೇದಿ ಎಲ್ಲ ಶುರುವಾಗ್ಬಿಟ್ಟಿದೆ ತುಂಬ ವೆಯ್ಟ್ ಲಾಸ್ ಆಗಿದ್ದಾರೆ ಹಾಗಾಗಿ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಆ ವಾದ ನಡೀತಾ ಇದೆ ಬಟ್ ಎಸ್ ಪಿ ಪಿ ಮಾತ್ರ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬೇಡಿ ಅಂತ ವಾದವನ್ನು ಮಂಡಿಸ್ತಾ ಇದ್ದಾರೆ ಕಾರಣ ಈಗ ನಟ ಅನ್ನುವಂಥ ಕಾರಣಕ್ಕೋ ಅಥವಾ ಅನಾರೋಗ್ಯ ಅನ್ನೋ ಕಾರಣಕ್ಕೋ ಅತಿಸಾರ ಅನ್ನೋ ಕಾರಣಕ್ಕೋ ಅವರು ತುಂಬ ವೆಯ್ಟ್ ಲಾಸ್ ಆಗಿದ್ದಾರೆ ಅನ್ನೋ ಕಾರಣಕ್ಕೋ ಡಯಟ್ ಮಾಡ್ತಿದ್ರು ಅನ್ನೋ ಕಾರಣಕ್ಕೋ ನಾವು ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಇನ್ನೊಡ್ದವರು ಕೂಡ ಕೇಳ್ತಾರೆ ಅವಾಗ ಅವ್ರಿಗೂ ಅವಕಾಶ ಕೊಡಬೇಕಾಗತ್ತೆ ಇದು ಒಬ್ಬರಿಗೆ ಅಪ್ಲೈ ಆದರೆ ಇನ್ನೆಲ್ರಿಗೂ ಅಪ್ಲೈ ಆಗ್ಬಿಡುತ್ತೆ ಮತ್ತು ಈ ಕೇಸ್ ಒಂಥರ ಸ್ಪೆಷಲ್ ಕೇಸ್ ಬಿಕಾಸ್ ಇದರಲ್ಲಿ ಸೆಲೆಬ್ರಿಟಿ ಇರೋದು ನಾವು ಯಾವುದೋ ಒಬ್ಬ ಸೆಲೆಬ್ರಿಟಿಗೆ ಅವಕಾಶ ಮಾಡಿಕೊಟ್ವಿ ಅನ್ನುವಂಥ ಒಂದು ಸಂದೇಶ ರವಾನೆ ಆಗತ್ತೆ ಸೊ ಈ ಥರದ್ದೆಲ್ಲ ವಿಚಾರಗಳು ಕೂಡ ಈ ಹಿಂದೆಯಿಂದಲೂ ಪ್ರಸ್ತಾಪ ಆಗ್ತಾ ಇತ್ತು ಈ ಕೋರ್ಟಿನಲ್ಲೂ ಕೂಡ ವಾದ ಪ್ರತಿವಾದ ಆಗ್ತಾ ಇದೆ ದರ್ಶನ್ಪುರ ವಕೀಲರ ವಾದಿ ಏನು ಅಂತಂದರೆ ಕಾನೂನಿನಲ್ಲಿ ಅವಕಾಶ ಇದೆ ಈ ಹಿಂದೆ ಕೆಲವರಿಗೆ ಮನೆ ಊಟದ ಅವಕಾಶ ಮಾಡಿಕೊಡಲಾಗಿದೆ ಸೊ ಕೈದಿ ನಿಗದಿತ ಅವಧಿಯಲ್ಲಿ ಹೊರಗಿನ ಊಟವನ್ನು ಪಡಿಬಹುದು ಅಥವಾ ತಂದು ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಬಹುದು ಸೊ ಹಾಗಾಗಿ ಅದನ್ನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮನೆ ಊಟನೋ ಜೈಲು ಊಟನೋ ಮನೆ ಊಟ ಸಿಗುತ್ತಾ ಜೈಲು ಊಟನೇ ಫಿಕ್ಸ್ ಆಗುತ್ತಾ ಅನ್ನೋದೆಲ್ಲವೂ ಕೂಡ ಗೊತ್ತಾಗಲಿದೆ ಈಗಾಗ್ಲೇನೆ ದರ್ಶನ್ ಮನೆ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತ ರಾಜಕೀಯವಾಗಿಯೂ ಒಂದಷ್ಟು ನಾಯಕರುಗಳ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು ಆ ದರ್ಶನ್ ಹೈಫೈ ಜೀವನವನ್ನೇ ಜೈಲಲ್ಲಿ ನಡೆಸ್ತಾ ಇದ್ದಾರೆ ಅವ್ರಿಗೆ ಏನು ಸಮಸ್ಯೆ ಆಗ್ತಾ ಇಲ್ಲ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಲಾಗ್ತಾ ಇದೆ ಅಂತೆಲ್ಲ ಇದರ ಬೆನ್ನಲ್ಲೇ ದರ್ಶನ್ ಅರ್ಜಿ ಸಲ್ಲಿಕೆ ಇಲ್ಲಿ ನನಗಿಲ್ಲಿ ಜೈಲೂಟ ತಿನ್ನೋದಕ್ಕೆ ಆಗ್ತಾನೇ ಇಲ್ಲ ಸಾಧ್ಯನೇ ಇಲ್ಲ ನನ್ನ ಕೈಯಲ್ಲಿ ಅಂತ ಸೊ ಹಾಗಾಗಿ ಆ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ ವಿಚಾರಣೆ ನಡೀತಾ ಇದೆ ಕೋರ್ಟ್ನಲ್ಲಿ ಏನು ತೀರ್ಪು ಬರುತ್ತೆ ಯಾವ ತೀರ್ಪು ಪ್ರಕಟ ಆಗತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ ಎಲ್ಲರೂ ಅದೇ ನಿರೀಕ್ಷೆಯನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ ಬಿಕಾಸ್ ದರ್ಶನ್ ಕೇಸ್ ಅಂತ ಅಂದಾಗ ಅದೊಂದು ಸೆಲೆಬ್ರಿಟಿ ಕೇಸ್ ಆಗಿರೋದು ಸುಮಾರು ಒಂದು ತಿಂಗಳಿಂದ ಜೈಲಲ್ಲೇ ದರ್ಶನ್ ಇದ್ದಾರೆ ಸೊ ಈ ಒಂದು ತಿಂಗಳಿಂದ ಅವರಿಗೆ ಕಷ್ಟ ಆಗಿರೋದು ಅಂತಂದ್ರೆ ಒಂದು ಹಾಸಿಗೆ ದಿಂಬು ಮನೆದಿಲ್ದೇ ಇರೋದು ಇನ್ನೊಂದು ಅವರಿಗೆ ಊಟದ ವ್ಯವಸ್ಥೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ದರ್ಶನ್ ಹೇಳಿದ ಹಾಗೇನೆ ನನ್ನ ಹಿಂದೆ ಈ ವರ್ಕೌಟ್ ಎಲ್ಲ ಮಾಡಿರೋದ್ರಿಂದ ನನ್ನ ಫುಡ್ ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಒಮ್ಮೆಲೆ ಈ ಜೈಲಿನ ಊಟಕ್ಕೆ ಹೊಂದ್ಕೊಳ್ಳೋದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ ಊಟ ನನಗೆ ಜೀರ್ಣ ಆಗ್ತಾ ಇಲ್ಲ ಈ ಕಾರಣಕ್ಕಾಗಿ ಮನೆ ಊಟ ಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ ಸೊ ಅವಕಾಶ ಸಿಗುತ್ತಾ ಸಿಗಲ್ವಾ ಅನ್ನೋದು ಈಗಿರುವಂಥ ಪ್ರಶ್ನೆ ದರ್ಶನ್ ತುಂಬ ಸಣ್ಣಗಾಗ್ಬಿಟ್ಟಿದ್ದಾರೆ ಇದೇ ಥರ ಜೈಲು ಊಟ ತಿಂದರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ ಅನ್ನೋದನ್ನ ದರ್ಶನ್ ಪರ ವಕೀಲರು ಮನವಿ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಕಕ್ಷಿದಾರರು ಅವರು ತುಂಬ ಹೆಲ್ತ್ ಬಗ್ಗೆ ಗಮನ ಹರಿಸ್ತಾ ಇದ್ರು ಅದಲ್ದೆ ಅವರೊಬ್ಬ ನಟನಾಗಿರುವಂಥ ಹಿನ್ನೆಲೆಯಲ್ಲಿ ಜಿಮ್ ಬಾಡಿ ಸೊ ಅವರು ಈ ಹಿಂದೆ ಫಿಟ್ನೆಸ್ ಎಲ್ಲ ಮೈಂಟೈನ್ ಮಾಡ್ತಾ ಇದ್ರು ಡಯಟು ಗೇಟು ಅಂತೆಲ್ಲ ಮೈಂಟೈನ್ ಮಾಡ್ತಾ ಇದ್ರು ಒಮ್ಮೆಲೆ ಊಟ ಅಂತ ನೀವು ಮುದ್ದೆ ವಾಂಗಿಬಾತು ಭಾತು ಖಾರ ಪುಳಿಯೋಗ್ರೆ ಚಿತ್ರಾನ್ನ ಈ ಥರದ್ದೆಲ್ಲ ಕೊಟ್ಬಿಟ್ರೆ ಕಷ್ಟ ಆಗುತ್ತೆ ಅವರಿಗೆ ವಾರದಲ್ಲಿ ಇಷ್ಟು ದಿನ ನಾನ್ ವೆಜ್ ಅಂತೆಲ್ಲ ಬೇಕು ನಾರ್ಮಲಾಗಿ ನೀವು ಜಿಮ್ಮಿಗೆ ಹೋಗೋರನ್ನ ಕೇಳಿದರೆ ಒಂದು ಡಯಟ್ ಫುಡ್ ಇರುತ್ತಲ್ವಾ ಆ ಚಾಟ್ ಇದ್ದೇ ಇರುತ್ತಲ್ವಾ ಅದೇ ಥರ ಸೊ ಇವರಿಗೆ ಇಲ್ಲಿ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ದಯವಿಟ್ಟು ನಮಗೆ ನೀವು ಮನೆ ಊಟ ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ಇನ್ನೇನು ಕೆಲವೇ ಕ್ಷಣಗಳು ವಾದ ಪ್ರತಿವಾದವನ್ನು ಆಲಿಸಲಾಗ್ತಾ ಇದೆ ಓಕೆ ಮನೆ ಊಟಕ್ಕೆ ಒಪ್ಪಿಗೆ ಇದೆ ಅಂತ ಹೇಳ್ತಾರೋ ಅಥವಾ ಇಲ್ಲ ಎಲ್ಲರಂತೆಯೇ ಇವರು ಕೂಡ ಜೈಲಿನೂಟವನ್ನೇ ಮಾಡಬೇಕು ಅಂತ ಹೇಳ್ತಾರೋ ಯಾವ ಥರದ ತೀರ್ಪು ಬರುತ್ತೆ ಅನ್ನುವಂತ ನಿರೀಕ್ಷೆಯನ್ನು ಇದೀಗ ಪ್ರತಿಯೊಬ್ಬರು ಕೂಡ ಇಟ್ಕೊಂಡು ಕಾಯ್ತಾ ಇದ್ದಾರೆ ಸೊ ನನಗೆ ಮನೆ ಊಟ ಬೇಕು ಅಂತ ರಿಟ್ ಅರ್ಜಿ ಸಲ್ಲಿಸಿದ್ರಲ್ಲ ಅದರ ವಾದ ಪ್ರತಿವಾದ ಎರಡನ್ನು ಕೂಡ ಇದೀಗ ಆಲಿಸಲಾಗ್ತಾ ಇದೆ ಈ ಸಂದರ್ಭದಲ್ಲಿ ದರ್ಶನ್ಪುರ ವಕೀಲರು ಹಿಂದಿನ ಕೆಲವು ಕೇಸಸ್ಗಳು ಅಂದ್ರೆ ಈ ಹಿಂದೆ ಕೆಲವರಿಗೆ ಅನಾರೋಗ್ಯದ ಸಮಸ್ಯೆಯಿಂದ ಮನೆ ಊಟನೇ ಬೇಕು ಅಂತ ಹೇಳಿ ಮನೆ ಊಟಕ್ಕೆ ಅವಕಾಶ ಪಡ್ಕೊಂಡಿದ್ದು ಇದೆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ ಸೊ ಆ ಕೇಸಸ್ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ನೋಡಿ ಆ ಕೇಸಲ್ಲಿ ಹೀಗೆ ವಾದ ಪ್ರತಿವಾದ ಆಗಿತ್ತು ಅವತ್ತು ಈ ಕಾರಣಕ್ಕಾಗಿ ಅವರಿಗೆ ಮನೆ ಊಟದ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಸೊ ಅದೇ ರೀತಿಯಾಗಿ ಇದನ್ನು ಕೂಡ ನೀವು ಗಮನ ಹರಿಸಬೇಕು ಇಲ್ಲೂ ಕೂಡ ದರ್ಶನ್ಗೆ ಮನೆ ಊಟವನ್ನ ಕೊಡಬೇಕು ಅನ್ನುವಂತ ಒಂದು ವಾದವನ್ನ ಮಂಡಿಸಲಾಗ್ತಾ ಇದೆ ದರ್ಶನ್ ಪರ ವಕೀಲರಾದಂತೆ ರಾಘವೇಂದ್ರ ಈ ವಾದವನ್ನು ಮಂಡಿಸ್ತಾ ಇದ್ದಾರೆ ಮೊನ್ನೆ ದರ್ಶನ್ ನೋಡಕ್ ಬಂದಾಗ ಸಿಕ್ಕಾಪಟ್ಟೆ ಸ್ನಾಕ್ಸು ಹಣ್ಣು ಚಾಕ್ಲೇಟ್ಸು ಚಿಪ್ಸು ಅದು ಇದು ಅವರ ಕಾರ್ ಡ್ರೈವರು ಅವರ ಪಿ ಎಲ್ಲ ತಗೋ ಒಳಗೆ ಬಿಟ್ಟಿರ್ಲಿಲ್ಲ ಎಲ್ಲ ವಾಪಸ್ ಕಳಿಸಿದ್ರು ಅವಕಾಶ ಇಲ್ಲ ಅಂತ ಸೊ ಕಾನೂನು ಅಂತ ಅಂದಾಗ ಅದು ಎಲ್ರಿಗೂ ನನಗೊಂದು ನಿಮಗೊಂದು ಸೆಲೆಬ್ರಿಟಿಗೊಂದು ಎಮ್ ಎಲ್ ಎಂ ಪಿಗೊಂದು ಏನೂ ಇಲ್ಲ ಕಾನೂನು ಎಲ್ಲರಿಗೂ ಒಂದೇ ಎಲ್ಲರೂ ಅದನ್ನ ಫಾಲೋ ಮಾಡಲೇಬೇಕಾಗತ್ತೆ ಸೊ ಈಗ ಪರಪನ ಅಗ್ರಹಾರ ಜೈಲಿನಲ್ಲಿರುವಂಥ ಕೈದಿಗಳು ಏನು ಊಟ ಮಾಡ್ತಿದ್ದಾರೆ ಅಂದ್ರೆ ಅದು ಪರಪನ ಆಗ್ರಹಾರದಲ್ಲಿ ಏನು ಕೊಡ್ತಾರೋ ಅದೇ ಊಟ ಮಾಡ್ತಾ ಇದ್ದಾರೆ ಉಪ್ಪು ಹಾಕಿದಾರೋ ಖಾರ ಹಾಕಿದಾರೋ ಸಪ್ಪೆ ಇದೆಯೋ ಡಯಾಬಿಟಿಸ್ ಇದೆಯೋ ಬಿ ಪಿ ಇದೆಯೋ ಶುಗರ್ ಇದೆಯೋ ಇನ್ನೊಂದಿದೆಯೋ ಮತ್ತೊಂದಿದೆಯೋ ಇದು ಯಾವುದನ್ನು ನೋಡಲ್ಲ ಸೊ ದರ್ಶನ್ ಕೂಡ ಅದೇ ರೀತಿಯಾಗಿ ಕಾನೂನು ವ್ಯಾಪ್ತಿಗೆ ಒಳಪಡ್ತಾರೆ ಅಂದಮೇಲೆ ಅವ್ರಿಗೂ ಜೈಲಿನ ಊಟವೇ ಕೊಡಬೇಕು ಅನ್ನೋದು ಇಲ್ಲಿ ಎಸ್ ಪಿ ಪಿ ವಾದ ಬಟ್ ದರ್ಶನ್ ಅವರ ವೆಯ್ಟ್ ತುಂಬಾ ಲಾಸ್ ಆಗಿದೆ ಅವ್ರಿಗೆ ವಾಂತಿ ಭೇದಿ ಆಗ್ತಾ ಇದೆ ಈ ಊಟವನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಹಾಗಾಗಿ ಅವ್ರಿಗೆ ಮನೆ ಊಟ ಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಏನು ತೀರ್ಪು ಪ್ರಕಟ ಆಗತ್ತೆ ಈ ತೀರ್ಪು ಎಷ್ಟು ಮಹತ್ವವನ್ನ ಪಟ್ಕೊಳ್ಳುತ್ತೆ ಅನ್ನೋದು ಈಗಿರುವಂತ ಸದ್ಯದ ಕುತೂಹಲ ಆಗಿದೆ ಸೊ ದರ್ಶನ್ ಅವರನ್ನ ನೋಡಕ್ ಬರೋರು ಎಲ್ರು ಊಟ ಎಲ್ಲ ತರ್ತಾ ಇದ್ರು ಇಲ್ಲಿ ಅವಕಾಶ ಇಲ್ಲ ಬಿಕಾಸ್ ಅವ್ರಿರೋ ಜೈಲಲ್ಲಿ ಪರಪುನಾಗ್ರಹಾರ ಜೈಲಲ್ಲಿ ಒಂದಷ್ಟು ರೂಲ್ಸ್ ಗಳಿದೆ ಪರಪುನಾಗ್ರಹಾರ ಅಂತಲ್ಲ ಎಲ್ಲ ಜೈಲಗಳಲ್ಲೂ ಕೂಡ ಒಂದಷ್ಟು ರೂಲ್ಸ್ ದಿನಕ್ಕಿಷ್ಟೇ ಜನ ನೋಡೋಕೆ ಬರಬೇಕು ನೋಡೋದಕ್ಕೆ ಪರ್ಮಿಷನ್ ತಗೋಬೇಕು ಅಯ್ಯೋ ನಮ್ಮ ಬಾಸ್ ಒಳಗಿದ್ದಾರೆ ಅಂತ ಎಲ್ಲರೂ ಹೋಗಿ ನುಗ್ಗಿ ನೋಡೋದಲ್ಲ ಅಥವಾ ಮನೆಯಿಂದ ಎಲ್ಲ ತಗೊಂಡೋಗಿ ಊಟ ಕೊಡೋದಲ್ಲ ಕಾನೂನಿನ ವ್ಯಾಪ್ತಿಯಲ್ಲಿ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯೋ ಅದೆಲ್ಲವನ್ನೂ ಫಾಲೋ ಮಾಡಲೇಬೇಕಾಗತ್ತೆ ಸೊ ದರ್ಶನ್ನ ವಿಚಾರದಲ್ಲೂ ಕೂಡ ಕೋರ್ಟ್ನಲ್ಲಿ ಮೊನ್ನೆ ವಾದ ಮಂಡನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇದನ್ನೇ ಹೇಳಿತು ದರ್ಶನ್ಗೆ ಊಟ ಕೊಟ್ಬಿಟ್ರೆ ಅಥವಾ ಊಟ ಕೊಡಿ ಅಂತ ಹೇಳಿಬಿಟ್ರೆ ಇನ್ನುಳಿದವರು ಕೇಳಿದರೆ ಏನು ಮಾಡಬೇಕು ಎಲ್ಲರೂ ಇದೇ ತರ ನಂಗೆ ಮನೆ ಊಟ ಬೇಕು ಅಂತ ಕೇಳಿದ್ರೆ ಏನು ಮಾಡಬೇಕು ಇದು ಎಷ್ಟ್ರ ಮಟ್ಟಿಗೆ ಸರಿ ಇದು ಯಾವ ಸಂದೇಶ ರವಾನೆ ಆಗುತ್ತೆ ಸಮಾಜಕ್ಕೆ ಈ ಪ್ರಶ್ನೆಗಳಿಗೆಲ್ಲವೂ ಕೂಡ ಉದ್ಭವ ಆಗಿತ್ತು ಇದರ ಬೆನ್ನಲ್ಲೇ ದರ್ಶನ್ ಪುರ ವಕೀಲ ರಾಘವೇಂದ್ರ ಒಂದಷ್ಟು ಮಹತ್ವದ ಪಾಯಿಂಟ್ಸ್ ಗಳನ್ನ ಹೇಳ್ತಾ ಇದ್ದಾರೆ ಅಂದ್ರೆ ದರ್ಶನ್ಗೆ ಯಾಕೆ ಮನೆ ಊಟ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರು ಒಂದಷ್ಟು ವಿಚಾರವನ್ನು ಹೇಳ್ತಾ ಇದ್ದಾರೆ ಸೊ ನಾರ್ಮಲ್ ಆಗಿ ಜೈಲಲ್ಲಿ ಇರುವಂತಹ ಕೈದಿಗಳು ಒಂದಷ್ಟು ಬೇಡಿಕೆಗಳನ್ನ ಇಡ್ತಾರೆ ನನಗೆ ಓದೋದಕ್ಕೆ ಪುಸ್ತಕ ಬೇಕು ಅದಕ್ಕೆ ಅವಕಾಶ ಮಾಡಿಕೊಡಿ ಅಥವಾ ಮೊನ್ನೆ ಮೊನ್ನೆ ಒಬ್ಬರು ರಾಜಕಾರಣಿ ವಿಚಾರಣೆಯನ್ನು ಎದುರಿಸ್ತಿದ್ದಾಗ ಎಲೆಕ್ಷನ್ ರಿಸಲ್ಟ್ ಬರುವಾಗ ನಂಗೆ ಟಿ ವಿ ಬೇಕು ಅಂತ ಕೇಳಿದರು ನಾನು ರಿಸಲ್ಟ್ ನೋಡಬೇಕು ನಾನು ಸೋಲ್ತಿನ ಗೆಲ್ತೀನಾ ಅಂತ ನೋಡಬೇಕು ನಂಗೆ ಟಿ ವಿ ಹಾಕ್ಕೊಡಿ ಅಂತ ಕೇಳಿದರು ಹಿಂಗೆ ಬೇಡಿಕೆಗಳು ಇಡ್ತಾ ಇರ್ತಾರೆ ಅವ್ರಿಗೆ ತಕ್ಕಂಗೆ ಅವ್ರು ಏನೇನು ಬೇಡಿಕೆಗಳು ಇಡ್ತಾರೋ ಆ ಬೇಡಿಕೆಗಳನ್ನು ಇಡ್ತಾ ಇರ್ತಾರೆ ಬಟ್ ಅದೆಲ್ಲವನ್ನೂ ಮಾಡೋದಕ್ಕೂ ಸಾಧ್ಯ ಇಲ್ಲ ಇಲ್ಲ ಅಂತ ಹೇಳೋದಕ್ಕೂ ಕೂಡ ಆಗೋದಿಲ್ಲ ಸೊ ಹಾಗಾಗಿ ಕಾನೂನಿನ ಪ್ರಕಾರ ಏನೇನಕ್ಕೆ ಇದೆಯೋ ಆ ಅವಕಾಶಗಳನ್ನು ಕೊಡಬಹುದು ಬಟ್ ಇಲ್ಲಿ ದರ್ಶನ್ ಕೇಳ್ತಾ ಇರೋದು ಮನೆ ಊಟ ಸೊ ದರ್ಶನ್ಗೆ ಈ ಮನೆ ಊಟ ಸಿಗುತ್ತಾ ಸಿಗಲ್ವಾ ಅನ್ನೋದು ಹೇಗಿರುವಂಥ ಪ್ರಶ್ನೆ ನಾರ್ಮಲ್ ಆಗಿ ದರ್ಶನ್ ಅವರ ಲೈಫ್ ಸ್ಟೈಲನ್ನು ಅವರ ಹತ್ತಿರದಿಂದ ನೋಡಿದವರು ಅವ್ರು ತುಂಬ ಫುಡ್ಡಿ ಅನ್ನೋದು ಎಲ್ರಿಗೂ ಗೊತ್ತಿದೆ ಸೆಲೆಕ್ಟೆಡ್ ಆಗಿ ಊಟ ಮಾಡ್ತಾಯಿದ್ರು ತಿಂಡಿ ತಿಂತಾಯಿದ್ರು ಇಂಥದ್ದೇ ಹೋಟೆಲಿಂದ ಇಂಥದ್ದೇ ಏರಿಯಾದಿಂದ ಇದೇ ಸ್ಪೆಷಲಾಗಿ ಸಿಗುತ್ತೆ ಇದೆಲ್ಲ ಅವ್ರಿಗೆ ಗೊತ್ತಿತ್ತು ನಾನ್ ವೆಜ್ ಪ್ರಿಯಾ ಬೇರೆ ಅದರಲ್ಲದೆ ವರ್ಕೌಟ್ ಬೇರೆ ಮಾಡ್ತಾಯಿದ್ರು ಇದೆಲ್ಲ ಗೊತ್ತಿದೆ ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಸೊ ಹೀಗಿರಬೇಕಾದ್ರೆ ಅದಕ್ಕೊಂದಷ್ಟು ಪ್ರೊಸೀಜರ್ಗಳು ಇರುತ್ತೆ ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಇದು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಮಂಡಿಸಲಾಗ್ತಾ ಇದೆ ಎಸ್ ಪಿ ಪಿ ಮಾತ್ರ ಯಾವುದೇ ಕಾರಣಕ್ಕೂ ಇವ್ರಿಗೆ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಹಾಸಿಗೆ ಮನೆಯಿಂದ ತರಿಸ್ಕೊಡ್ಬೇಡಿ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಬೇಡ ಅಂತ ಕೇಳ್ಕೊಳ್ತಾ ಇದ್ದಾರೆ ಬಟ್ ದರ್ಶನ್ ವಕೀಲರು ಮಾತ್ರ ಇಲ್ಲ ತುಂಬ ಆರೋಗ್ಯದ ಮೇಲೆ ಪರಿಣಾಮ ಇದೆ ಹೀಗೆ ಆದರೆ ತುಂಬ ಸಮಸ್ಯೆ ಆಗುತ್ತೆ ಅವರು ಮೊನ್ನೆ ತಾನೇ ಜ್ವರದಿಂದ ಬಳಲ್ತಾ ಇದ್ದರು ಅವ್ರ ಕೈಗೆ ಬೇರೆ ಪೆಟ್ಟ ಆಗಿದೆ ಆ ಕೈ ನೋವಿಂದ ಅವ್ರು ಬಳಲ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಅವರಿಗೆ ವಾಂತಿ ಆಗ್ತಾ ಇದೆ ಬೇದಿ ಆಗ್ತಾ ಇದೆ ಅತಿಸಾರ ಹೆಚ್ಚಾಗಿದೆ ಸೊ ಹೀಗೆಲ್ಲ ಇರಬೇಕಾದ್ರೂ ನೀವು ಫೋರ್ಸ್ಫುಲ್ಲಿ ಇದೇ ಊಟ ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಏನೆಲ್ಲ ಆಗತ್ತೆ ಏನು ತೀರ್ಪು ಬರಬಹುದು ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಸಹಜ ಕಾಣುವಾಗ್ತಾ ಇದೆ ಇವತ್ತಿನ ತೀರ್ಪು ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಳ್ತಾ ಇದೆ ಒಂದು ವೇಳೆ ಕೋರ್ಟ್ ನಿಂದ ಓಕೆ ಫೈನ್ ಊಟ ಕೊಡಿ ಅಂತ ಬಂದ್ರೆ ಅದು ಕೂಡ ಮಹತ್ವ ಪಡ್ಕೊಳ್ಳುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಊಟ ಕೊಡಬಾರದು ಅಂತ ಬಂದ್ರು ಅದು ಕೂಡ ಮಹತ್ವ ಪಡ್ಕೊಳ್ಳುತ್ತೆ